ಇನ್ನು ಬೀದರ್ ಜಿಲ್ಲೆಯಲ್ಲೂ ಅರ್ಧಕ್ಕಿಳಿದ ಕೊರೋನಾ ಟೆಸ್ಟಿಂಗ್ ಲಾಕ್ಡೌನ್ ಬಳಿಕ 2050 ರಿಂದ 2200 ಜನರಿಗೆ ಮಾತ್ರ ಟೆಸ್ಟಿಂಗ್ ದಿನವು 200 ರಿಂದ 250 ಜನರಲ್ಲಿ ಸೋಂಕು ಪತ್ತೆಯಾಗುತ್ತಿದೆ ಬೀದರ್ ಜಿಲ್ಲೆಯಲ್ಲಿ ಶೇಕಡಾ 11 ರಷ್ಟು ಪಾಸಿಟಿವ್ ರೇಟ್ ಇದೆ ಬೀದರ್ ಜಿಲ್ಲೆಯಲ್ಲಿ ಒಟ್ಟು 2875 ಆಕ್ಟಿವ್ ಕೇಸ್ ಇದೆ ಲಾಕ್ಡೌನ್ ನಿಂದ ಟೆಸ್ಟಿಂಗ್ ಗೆ ಜನ ಬರ್ತಾ ಇಲ್ಲ ಅಂತ ಹೇಳ್ತಿದೆ ಆರೋಗ್ಯ ಇಲಾಖೆ ಬೀದರ್ ಜಿಲ್ಲೆಯಲ್ಲೂ ಅರ್ಧಕ್ಕೆ ಇಳಿದಿದೆ ಕೊರೋನಾ ಟೆಸ್ಟಿಂಗ್ ಪ್ರತಿದಿನ 200 ರಿಂದ 250 ಜನರಲ್ಲಿ ಸೋಂಕು ಪತ್ತೆಯಾಗುತ್ತಿದೆ ಬೀದರ್ ಜಿಲ್ಲೆಯಲ್ಲಿ ಪಾಸಿಟಿವಿಟಿ ರೇಟ್ ಶೇಕಡಾ 11 2875 ಆಕ್ಟಿವ್ ಕೇಸ್ ಗಳಿದೆ ಬೀದರ್ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆಗೆ ಕೇಳಿದ್ರೆ ಲಾಕ್ ಡೌನ್ ಇದೆ ಟೆಸ್ಟಿಂಗ್ ಗೆ ಜನ ಬರ್ತಾ ಇಲ್ಲ ಅನ್ನೋ ಕಾರಣವನ್ನ ಕೊಡ್ತಾ ಇದೆ ಲಾಕ್ಡೌನ್ ಬಳಿಕ 2050 ರಿಂದ 2200 ಜನರಿಗೆ ಮಾತ್ರ ಟೆಸ್ಟಿಂಗ್ ಅನ್ನು ನಡೆಸಲಾಗ್ತಾ ಇದೆ 200-250 ಜನರಲ್ಲಿ ಪ್ರತಿದಿನ ಸೋಂಕು ಪತ್ತೆಯಾಗ್ತಾ ಇದೆ ಬೀದರ್ ಜಿಲ್ಲೆಯಲ್ಲೂ ಕೂಡ ಕೊರೋನಾ ಟೆಸ್ಟಿಂಗ್ ಅರ್ಧಕ್ಕೆ ಇಳಿಕೆಯಾಗಿದೆ ಬೆಂಗಳೂರು ಮಾತ್ರ ಅಲ್ಲ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಹೀಗೆ ಇದೆ ಒಂದು ಕಡೆ ಜನ ಭಯ ಬೀಳ್ತಾ ಇದ್ದಾರೆ ಸೋಂಕಿತರ ಪ್ರೈಮರಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದವರು ಕೂಡ ಟೆಸ್ಟ್ ಗೆ ಮುಂದಾಗ್ತಾ ಇದ್ದಾರೆ ಆದರೆ ಸೋಂಕಿನ ಲಕ್ಷಣಗಳಿಲ್ಲ ಅಂದ್ರೆ ಅಂತವರಿಗೆ ಟೆಸ್ಟ್ ಅನ್ನು ಮಾಡ್ತಾ ಇಲ್ಲ ಜಿಲ್ಲಾ ಮಟ್ಟದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್